ನಾವು ಮಾಡುವ ಈ ತಪ್ಪುಗಳೇ ಹಣದ ಸಮಸ್ಯೆಗೆ ಕಾರಣ. ಎಚ್ಚರ. ಮನೆಯಲ್ಲಿರುವ ಕೆಲವೊಂದು ವಸ್ತುಗಳು ಕೂಡ ನಮಗೆ ಹಣದ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ ಎಂದರೆ ನೀವು ನಂಬುತ್ತೀರಾ? ಹೌದು, ಮನೆಯಲ್ಲಿ ಈ ವಸ್ತುಗಳಿದ್ದರೆ ನಮಗೆ ಹಣದ ಸಮಸ್ಯೆ ತಪ್ಪಿದ್ದಲ್ಲ. ನಾವು ಯಾವ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಗೊತ್ತೇ? ಇವುಗಳು ಮನೆಯಲ್ಲಿದ್ದರೆ ಹಣದ ಸಮಸ್ಯೆ ಗ್ಯಾರಂಟಿ. ಹಾಗಿದ್ದರೆ ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು, ಯಾವ ರೀತಿ ಇಟ್ಟುಕೊಳ್ಳಬೇಕು, ಯಾವುದನ್ನು ಪೂಜೆ ಮಾಡಬೇಕು ನೋಡೋಣ. ಲಕ್ಷ್ಮೀ ಗಣೇಶನ ವಿಗ್ರಹ. ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮುಖ್ಯದ್ವಾರವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದರೆ ಮನೆಯಲ್ಲಿ ಲಕ್ಷ್ಮೀ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು. ಇದು ಮನೆಗೆ ಲಕ್ಷ್ಮಿಯ ಆಶೀರ್ವಾದವನ್ನು ಮಾತ್ರವಲ್ಲ, ಗಣೇಶನ ಅನುಗ್ರಹವನ್ನು ತರುತ್ತದೆ. ಈ ಫೋಟೋ ಅಥವಾ ಚಿತ್ರವನ್ನು ಇಡುವುದು ಮಾತ್ರವಲ್ಲ, ಪ್ರತಿನಿತ್ಯ ವಿಶೇಷವಾಗಿ ಶುಕ್ರವಾರದಂದು ತಪ್ಪದೇ ಪೂಜೆ ಮಾಡಬೇಕು. ಸ್ವಸ್ತಿಕ ಚಿಹ್ನೆ ಹಾಕಿ. ಮನೆಯಲ್ಲಿ ಟಿವಿ ಮತ್ತು ಫ್ರಿಜ್ ಇದ್ದರೆ ಇವುಗಳನ್ನು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು. ಹೀಗೆ ಮಾಡುವುದರಿಂದ ಆದಾಯದ ಮೂಲಗಳು ಹೆಚ್ಚಾಗತೊಡಗುತ್ತವೆ. ಮನೆಯ ಬಾಗಿಲು ಕಿಟಕಿ ಕೆಳಗೆ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಮತ್ತು ಅವುಗಳ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಚಿತ್ರಿಸಿ. ಇದು ನಿಮಗೆ ಶುಭ ಪ್ರಯೋಜನಗಳನ್ನು ತರುತ್ತದೆ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ. ಮನೆಯ ಮುಂದೆ ಕೂಡ ಇರಬಾರದು. ಮನೆ ಮುಂದೆ ಅಥವಾ ಮನೆಯ ಉತ್ತರ ದಿಕ್ಕಿನಲ್ಲಿ ಕೂಡ ಇದ್ದರೆ ಅದನ್ನು ತುಂಬಿಸಿ, ಏಕೆಂದರೆ ಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಹೊಂಡ ಬಿದ್ದರೆ ಸಾಲ ಹೆಚ್ಚಾಗತೊಡಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಮನೆಯ ಮುಂದೆ ಇರುವ ಹೊಂಡವನ್ನು ಮುಚ್ಚಿರಿ. ನೀವು ದುಡ್ಡಿನ ಅಥವಾ ಸಂಪಾದನೆ ಮಾಡಿದ ಹಣವೆಲ್ಲ ಖಾಲಿಯಾಗಲು ಪ್ರಾರಂಭವಾಗುತ್ತವೆ. ಇದರೊಂದಿಗೆ ಮನೆಯಲ್ಲಿ ನಳ್ಳಿಯಿಂದ ನೀರು ವಿನಃ ಕಾರಣ ಸೋರುತ್ತಿದ್ದರೂ ಅದು ಹಣದ ಸಮಸ್ಯೆಗೆ ಕಾರಣವಾಗುತ್ತದೆ. ಇವುಗಳ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳಿ. ಸ್ವಚ್ಛತೆ ಇರಲಿ. ಶಾಸ್ತ್ರ ಮತ್ತು ಗ್ರಂಥಗಳಲ್ಲಿನ ಉಲ್ಲೇಖಗಳ ಪ್ರಕಾರ ಯಾವ ಸ್ಥಳದಲ್ಲಿ ಸ್ವಚ್ಛತೆ ಅಥವಾ ಶುದ್ಧತೆ ಇರುತ್ತದೆಯೋ ಅಂತಹ ಸ್ಥಳದಲ್ಲಿ ನೆಲೆಸುತ್ತಾಳೆ ಎಂದು ಹೇಳಲಾಗಿದೆ. ಈ ಕಾರಣದಿಂದ ಮನೆಯನ್ನಾಗಿರಬಹುದು ಅಥವಾ ನೀವಿರುವ ಸ್ಥಳವನ್ನಾಗಿರಬಹುದು ಆದಷ್ಟು ಶುದ್ಧ ಅಥವಾ ಸ್ವಚ್ಛತೆಯಿಂದ ಇಟ್ಟುಕೊಳ್ಳಿ. ಮನೆಯಲ್ಲಿ ಮುರಿದ ಅಥವಾ ತುಂಡಾದ ವಸ್ತುಗಳಿದ್ದರೆ ಅವುಗಳನ್ನು ತಕ್ಷಣ ಮನೆಯಿಂದ ಹೊರಹಾಕಿ. ಹಳೆಯ ಬಟ್ಟೆ, ಕೊಳಕು ಮತ್ತು ಹಳೆಯ ಬಟ್ಟೆಗಳನ್ನು ಮನೆಯಲ್ಲಿ ಇಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನು ಇಡುವುದರಿಂದ ಬಡತನ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಅಂತಹ ಬಟ್ಟೆಗಳನ್ನು ಇಟ್ಟುಕೊಂಡಿದ್ದರೆ ನೀವು ಅವುಗಳನ್ನು ಬಡವರಿಗೆ ದಾನ ಮಾಡಿ ನೀಡಬಹುದು. ಇದರಿಂದ ನಿಮ್ಮ ಜೀವನದಿಂದ ಬಡತನವು ದೂರವಾಗುತ್ತದೆ. ಹಾಳಾದ ಗಡಿಯಾರ. ಶಾಸ್ತ್ರದ ಪ್ರಕಾರ ಹಾಳಾದ ಅಥವಾ ನಿಂತು ಹೋದ ಗಡಿಯಾರವು ಕುಟುಂಬದ ಪ್ರಗತಿಯನ್ನು ತಡೆಯುತ್ತದೆ. ಅಲ್ಲದೆ ಮನೆಯಲ್ಲಿ ಹಾಳಾದ ಗಡಿಯಾರವನ್ನು ಇಟ್ಟುಕೊಳ್ಳುವುದರಿಂದ ಅದು ವಸ್ತು ದೋಷದಂತಹ ದೋಷವನ್ನು ತರುತ್ತದೆ. ಇದರಿಂದಾಗಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಮನೆಯಿಂದ ಹಳೆಯ ಗಡಿಯಾರವನ್ನು ತೆಗೆದುಹಾಕಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.